sunshine. I hope you are doing well. Ivatin video bandittu what to pack for a 2-day outing. So ee video dalli neevellaru 2-day outing ge enenella pack maadkobeku, hege pack maadbeku, enu messy aagde iro tara organize aagi pack maadodana ee video dalli neevu nodtira. Ee video nimge ishta aadre like maadi, share maadi, subscribe maadi. So without any further delay, let's get into the video. ಮೊದಲನೇದಾಗಿ ನಾನು ಬಂದ್ಬಿಟ್ಟು ಬ್ಯಾಗ್ ತೋರಿಸ್ತಿದ್ದೀನಿ. ನಾನು ಡಫರ್ ಬ್ಯಾಗ್ ತಗೊಂಡಿದ್ದೀನಿ. ತುಂಬ ಈಸಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ ಆ್ಯಂಡ್ ತುಂಬ ಏನು ಐಟಮ್ಸ್ ಇಲ್ಲದೆ ಇರೋದನ್ನು ಈಸಿಯಾಗಿ ಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಡ್ರೆಸ್ಸಸ್. ಸೊ ಇದು ಸಮ್ಮರ್ ಆಗಿರೋದ್ರಿಂದ, ಡೇ ಔಟಿಂಗ್ ಆಗಿರೋದ್ರಿಂದ ಎರಡು ಡ್ರೆಸ್ ತೊಗೊಂಡಿದ್ದೀನಿ, ಇದು ಫಸ್ಟ್ ಡೇಗೆ ಆ್ಯಂಡ್ ಸೆಕೆಂಡ್ ಡೇಗೆ. ಸೊ ಡ್ರೆಸ್ಸಸ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಈಸಿ ಆಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಾರ್ಟಿ ವೇರ್. ಸೊ ಏನಾದರೂ ಈವ್ನಿಂಗ್ ಪಾರ್ಟೀಸ್ ಇದ್ದರೆ ಅದಕ್ಕೋಸ್ಕರ ಸ್ಕರ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಜಾಗರ್ಸ್ ಮತ್ತು ಒಂದು ಕ್ರಾಪ್ ಟಾಪ್ ತೊಗೊಂಡಿದ್ದೀನಿ. ಇದೇನಕ್ಕೆ ಅಂದರೆ ಆ್ಯಕ್ಟಿವಿಟೀಸ್ ಇರುತ್ತೆ, ಗೇಮ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಹಾಕ್ಕೊಂಡ್ರೆ ಕಂಫರ್ಟೇಬಲ್ ಆಗಿರುತ್ತೆ, ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಒಂದು ನೈಟ್ ವೇರ್, ಇದೇನೆಲ್ಲ ಟೀ ಶರ್ಟ್ ಆ್ಯಂಡ್ ಬೇಸಿಕ್ ಪ್ಯಾಂಟ್. ಸೊ ನೆಕ್ಸ್ಟು ನಾನು 2 ಪೇರ್ಸ್ ಆಫ್ ಟೀ ಶರ್ಟ್ ಮತ್ತು ಒಂದು ಲೆಗಿಂಗ್ಸ್ ಇಟ್ಕೊಂಡಿದ್ದೆ, ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ನೀವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಮ್ ಸೂಟ್. ಪೂಲ್ ಎಲ್ಲ ಇರುತ್ತೆ, ಸೊ ಡೆಫಿನೆಟ್ಲಿ ನೀವು ವಾಟರ್ ಗೇಮ್ಸ್ ಆಡೇ ಆಗ್ತೀರ. ಸೊ ಹಾಗಾಗಿ ಸ್ವಿಮ್ ಸೂಟ್ ಆ್ಯಂಡ್ ಟವಲ್, ಬೇಸಿಕ್ ನೆಸೆಸಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಮೇಕಪ್ ಸೆಕ್ಷನ್. ಸೊ ನಾನು ಇದೊಂದು ಸನ್ ಪೌಚ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನೇನೆಲ್ಲ ಕ್ಯಾರಿ ಮಾಡಿದ್ದೀನಿ ಅಂದರೆ ಕಾಂಪ್ಯಾಕ್ಟ್ ಇದೆ, ಸೊ ಲಿಪ್ ಬಾಮ್, ಇದು ರೋಲರ್, ಪರ್ಫ್ಯೂಮ್, ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್, ಬೇಸಿಕ್ ರಬ್ಬರ್ ಬ್ಯಾಂಡ್ಸ್ ಮತ್ತು ಕ್ಲಿಪ್ಸ್, ಇದೆಲ್ಲ ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಒಂದು ಎರಡು ಮೂರು ಕ್ಯಾರಿ ಮಾಡ್ತಾ ಇದ್ದೀನಿ. ಇಷ್ಟು ಫೌಂಡೇಶನ್ ನಾನು ತುಂಬ ಸಣ್ಣ ತೊಗೊಳ್ತಾ ಇದ್ದೀನಿ, ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲೆಂಡರ್. ಸೊ ಮತ್ತು ಐಬ್ರೋ ಪೆನ್ಸಿಲ್, ಮಸ್ಕರ ಆ್ಯಂಡ್ ಲಿಪ್ಸ್ಟಿಕ್, ಮನೆ ಲಿಪ್ಸ್ಟಿಕ್ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಸೊ ಮೇಕಪ್ ಇಷ್ಟು. ಸೊ ಹೇರ್ ಟೂಲ್ ನಾನು ಇನ್ನೂ ಜಾಸ್ತಿ ತೊಗೊಂಡಿಲ್ಲ, ಜಸ್ಟ್ ಸ್ಟ್ರೇಟ್ನರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಾಯ್ಲೆಟರೀಸ್. ಟಾಯ್ಲೆಟರೀಸ್ಗೆ ಇದೊಂದು ದೊಡ್ಡ ಪೌಚ್ ತೊಗೊಂಡಿದ್ದೀನಿ, ಇದರಲ್ಲೇ ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಶಾಂಪೂ ಮತ್ತು ಕಂಡೀಷನರ್ ಇದೆ. ಸೊ ನಂದು ಪರ್ಟಿಕ್ಯುಲರ್ ಶಾಂಪೂ ಯೂಸ್ ಮಾಡಿದ್ರೆ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ರಿಕ್ವೈರ್ಮೆಂಟ್ ಇದೆ ಅದು ಕ್ಯಾರಿ ಮಾಡಿ. ಸೊ ನೆಕ್ಸ್ಟು ಮಾಯಿಶ್ಚರೈಸರ್, ಪೇಸ್ಟ್, ಬಾಡಿ ವಾಶ್, ಕೋಮ್ ಮತ್ತು ಟೂತ್ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾನು ಡೋಲೋ 650 ಮತ್ತು ಹೆಡೇಕ್ ಅದ್ರದ್ದೆಲ್ಲ ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಶೂ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಔಟ್ಫಿಟ್ ಜೊತೆ ಸೂಟ್ ಆಗುತ್ತೆ, ಕಂಫರ್ಟೇಬಲ್ ಆಗಿರುತ್ತೆ, ರೆಸಾರ್ಟ್ ಆಗಿರೋದ್ರಿಂದ. ಸೊ ಇನ್ನೊಂದು ಫ್ಲಿಪ್ ಫ್ಲಾಪ್ ತೊಗೊಂಡಿದ್ದೀನಿ, ಯಾಕಂದರೆ ಗೊತ್ತು ಎವ್ರಿ ಟೈಮ್ ಶೂ ಹಾಕೊಂಡಿರೋಕ್ಕಾಗಲ್ಲ, ಸೊ ಫ್ಲಿಪ್ ಫ್ಲಾಪ್ ಬೇಕೇ ಬೇಕು. ನಾನು ಇದನ್ನೆಲ್ಲ 2 ಡೇಸ್ ಔಟಿಂಗಿಗೆ ತೊಗೊಳ್ತಾ ಇದ್ದೀನಿ. ನಿಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ನ ನೀವು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ತೊಗೊಳ್ಬೋದು. ಸೊ ಈ ಥರ ನೀವು ಆರ್ಗನೈಸ್ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋದ್ರಿಂದ ಅನ್ನೆಸೆಸರಿ ಥಿಂಗ್ಸ್ನ ಏನು ಕ್ಯಾರಿ ಮಾಡೋದಿಲ್ಲ. ಸೊ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಸಂಡೇ ಇನ್ನೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಟೇಕ್ ಕೇರ್ ಎವ್ರಿ ಒನ್, ಬೈ ಬೈ.